ನೀನಾಸಂ ರಂಗಸಂಗೀತದ ದಾಖಲೀಕರಣದ ಈ ಸರಣಿಯಲ್ಲಿ ಈಗ ಸ್ವಪ್ನ ನಾಟಕದ ಮೊದಲನೇ ಹಾಡನ್ನು ನಾವು ಕೇಳ್ತಾ ಇದ್ದೇವೆ. ಭಾಸನ ಪ್ರಸಿದ್ಧ ಸಂಸ್ಕೃತ ನಾಟಕಕಾರ ಭಾಸನ ಸ್ವಪ್ನವಾಸವದತ್ತ ನಾಟಕವನ್ನು ಕನ್ನಡದ ಹಿರಿಯ ವಿಮರ್ಶಕರಾಗಿದ್ದ ಕೀರ್ತಿನಾಥ ಕುರ್ತಕೋಟಿಯವರು ಸ್ವಪ್ನ ನಾಟಕ ಅನ್ನುವ ಹೆಸರಿನಲ್ಲಿ ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ. ಅದನ್ನು ತಿರುಗಾಟ 1993 ನಾನು ನಿರ್ದೇಶನ ಮಾಡಿದ್ದೆ. ತಿರುಗಾಟ 93 ಅದನ್ನು ಪ್ರಯೋಗ ಮಾಡಿ ಕರ್ನಾಟಕದಾದ್ಯಂತ ಪ್ರದರ್ಶನಗಳನ್ನು ನೀಡಿತು. ಈ ನಾಟಕದ ವಿಶೇಷ ಅಂದರೆ ಸಂಸ್ಕೃತ ನಾಟಕದಲ್ಲಿ ಹಾಡುಗಳು ಮತ್ತು ಶ್ಲೋಕಗಳು ಅಥವಾ ಒಂದು ರೀತಿಯ ವರ್ಸ್ ಅಂತ ಯಾವುದನ್ನು ಕರಿತೇವೆ ಅದು, ಮತ್ತು ಮಾತು, ಈ ರೀತಿಯ ಮೂರು ರೀತಿಯ ವಾಚಿಕಾಭಿನಯದ ಅಂಶಗಳು ಸಂಸ್ಕೃತ ನಾಟಕದಲ್ಲಿ ಬರ್ತವೆ. ಇದರಲ್ಲಿ ಅವೆಲ್ಲವನ್ನು ಹಾಡುಗಳನ್ನಾಗಿ ಪರಿವರ್ತನೆ ಮಾಡಿದ್ರು. ಈ ನಾಟಕದಲ್ಲಿ ಸುಮಾರು 15-20 ಬೇರೆ ಬೇರೆ ಹಾಡುಗಳಿದ್ವು. ಈ ಹಾಡುಗಳಿಗೆ ಕರ್ನಾಟಕದ ಕಂಪನಿ ನಾಟಕದ ಒಂದು ಮಟ್ಟಿನ ಸಂಗೀತವನ್ನು ಕೊಡಬೇಕು ಅಂತ ಆ ಕಾಲದಲ್ಲಿ ಕನ್ನಡದ ಈ ಕಂಪನಿ ನಾಟಕದ ಅನುಭವ ಇದ್ದ ಪ್ರಸಿದ್ಧ ನಟ ಮತ್ತು ಹಾಡುಗಾರರಾಗಿದ್ದ ಶ್ರೀ ಯೋಗ ನರಸಿಂಹ ಅವರನ್ನು ನಾವಿಲ್ಲಿ ಕರೆದು ಅವರ ಜೊತೆಗೆ ನಮ್ಮ ನಟರಿಗೆ ಒಂದು ಸಣ್ಣ ಒಂದು ವರ್ಕ್ಶಾಪನ್ನು ಮಾಡಿಸಿ ಆಮೇಲೆ ಅವರು ಈ ನಾಟಕಕ್ಕೆ ಸಂಗೀತವನ್ನು ಕಂಪೋಸ್ ಮಾಡಿದರು. ಇದು ಈ ನಾಟಕದ ಮೊದಲನೇ ಹಾಡು. ಎಲ್ಲ ಕಂಪನಿ ನಾಟಕದ ಮೊದಲನೇ ಹಾಡುಗಳಿಗೆ ಒಂಥರ ಒಂದು ಪ್ರೇಕ್ಷಕರನ್ನು ಒಂದು ಆಕರ್ಷಿಸಿ ಸೆಳೆಯುವ ಗುಣ ಇರ್ತದೆ. ಆ ರೀತಿ ಸ್ವಪ್ನ ನಾಟಕದ ಮೊದಲನೇ ಹಾಡು ಸ್ವಪ್ನ ನಾಟಕ ವಾಸ್ತವ ಲೋಕ. ಸ್ವಪ್ನ ನಾಟಕ ವಾಸ್ತವ ಲೋಕ, ಸ್ವಪ್ನ ನಾಟಕ ವಾಸ್ತವ ಲೋಕ, ಸ್ವಪ್ನ ನಾಟಕ ವಾಸ್ತವ ಲೋಕ, ಸ್ವಪ್ನ ನಾಟಕ ವಾಸ್ತವ ಲೋಕ. ಎರಡು ಕಾಣುವ ಮುಕ್ಕಣ್ಣ ಮಾಲಿಕ, ಎರಡು ಕಾಣುವ ಮುಕ್ಕಣ್ಣ ಮಾಲಿಕ, ಸ್ವಪ್ನ ನಾಟಕ ವಾಸ್ತವ ಲೋಕ. ಪ್ರೀತಿಯ ಉರುಳು ವಿದೂಷಕ ವಸಂತ